ಸಾವನು ತಾಳ್ದಿರನು ಎಂದಳವು ಜಾಕ್ಷಿ. ಮಾಯೆಗೂ ಮಾಯೆ ಇದೆ ಅಂತ ಆಯ್ತಲ್ಲ ಸತಿ ಲೋಕಮಾಯೆ. ಸತಿಯಾದ ಲೋಕಮಾಯೆಗೆ ತವರಿನ ಮಾಯೆ. ಮಮತಾ ಇಷ್ಟು ಬಾಧಿಸಬಾರದು. ಇವಳು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಿಲ್ಲ, ಆದ್ದರಿಂದಲೇ ತನ್ನ ತಂದೆಯನ್ನು ತನ್ನ ತಾಯಿಯನ್ನೂ ಅರ್ಥ ಮಾಡಿಕೊಳ್ಳುವ ಅರ್ಹತೆ ಇವಳಿಗೆ ಬರಲಿಲ್ಲ. ಯಾರು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವನಿಗೆ ತನ್ನದು ಯಾವುದು ಎಂಬುದು ಗೊತ್ತೇ ಆಗುವುದಿಲ್ಲ. ವಿವೇಕಿಯಾದವನ ಮಮತೆ ಅದು ಬಂಧಕವಾದ ಮಮತೆ ಅಲ್ಲ. ಅವಿವೇಕಿಯಾದವ ಮಮತೆಯನ್ನು ಎಷ್ಟೇ ಇಟ್ಟುಕೊಂಡರೂ ಪ್ರತಿ ಕ್ಷಣದೂ ಅದರಲ್ಲೂ ಬಂಧನಕ್ಕೆ ಒಳಗಾಗುತ್ತಾನೆ. ಹಾಗಿದ್ರೆ ಮಮತೆಯೇ ಇವಳನ್ನು ಬಂಧಿಸ್ತಾ ಇದೆ ಅಂತಾದರೆ, ಲೋಕಮಾಯೆಗೆ ತವರಿನ ಮಾಯೆ ಸುತ್ತಿದೆ ಅಂತಾದರೆ ಇವಳಿಗೆ ಕೇಡು ಆಗುವ ಕಾಲ ಬಂತು ಅಂತಾಯಿತು. ಇನ್ನು ಮಾತಾಡಿ ಪ್ರಯೋಜನ ಇಲ್ಲ, ಮೌನವೇ ಒಳ್ಳೆಯದು. ಮೌನ ಸಂದರ್ಭದಲ್ಲಿ ಮಂತ್ರ ಆಗಲಿ. ಪ್ರಭು ನನ್ನ ಮನಸ್ಸು ನಿಲ್ಲುತ್ತಾ ಇಲ್ಲ. ನಿಲ್ಲದು ಮನವಲ್ಲಿ ಹೋಗದೆ, ನಿಲ್ಲದು ಮನವಲ್ಲಿ ಹೋಗದೆ, ಪ್ರಾಣ ನಾಳೆ ಎಂದಳು. ನಾಳೆ ಬರುತ್ತೇನೆ. ಪತಿ ಗಲ್ಲವ ಪಿಡಿದು ಮುದ್ದಿಸುವಳು, ನಿಲ್ಲದೆ ಬಗೆ ನಾಳೆ ಎಂದಳು. ಪತಿ ಗಲ್ಲವ ಪಿಡಿದು ಮುದ್ದಿಸುವಳು, ಪತಿ ಗಲ್ಲವ ಯತ್ನಿಸಿದರೂ ನನ್ನ ಮನಸ್ಸು ಮಾತ್ರ ಇಲ್ಲಿ ಕೇಳುತ್ತಾ ಇಲ್ಲ. ನಾನು ಕಣ್ಣು ಮುಚ್ಚಿದರೂ ಕಣ್ಣು ಬಿಟ್ಟರೂ ನನ್ನ ಕಣ್ಣಿಗೆ ಕಾಣಿಸುತ್ತಾ ಇರುವುದೊಂದೇ ಒಂದು ದಕ್ಷಿಣ ಯಜ್ಞ, ದಕ್ಷಿಣ ಯಜ್ಞ, ದಕ್ಷಿಣ ಯಜ್ಞ. ಇದಲ್ಲದೆ ಬೇರೆ ಇನ್ನೇನೂ ನನ್ನ ಮನಸ್ಸು ಯೋಚಿಸುತ್ತಲೂ ಇಲ್ಲ, ನನ್ನ ಕಣ್ಣಿಗೆ ಕಾಣುತ್ತಲೂ ಇಲ್ಲ. ಹಾಗಾದ್ರೆ ಯಾಕೆ ಹೀಗೆ ನನಗಂತಹ ಮಾಯೆ ಆವರಿಸಿತು ನಾನು ತಿಳಿಯೇ? ಅಷ್ಟೆಲ್ಲ ಇಷ್ಟು ಕಾತುರತೆಯಿಂದ ನಾನಿದ್ದಾಗ ಅದನ್ನು ನೋಡದೇ ಇರುವುದಾದರೂ ಹೇಗೆ ಹೇಳಿ? ಇದು ತನಕ ನಿಮ್ಮನ್ನು ಬಿಟ್ಟದ್ದಿಲ್ಲ ನಾನು. ದೇಹವನ್ನು ಬಿಟ್ಟು ಪ್ರಾಣ ಇರುವುದುಂಟೆ, ಬೆಂಕಿಯನ್ನು ಬಿಟ್ಟು ಹೊಗೆ ಇರುವುದುಂಟೆ, ಹೂವನ್ನು ಬಿಟ್ಟು ಗಂಧ ಇರುವುದಾದರೂ ಉಂಟೆ. ಇದರ ಅಸ್ತಿತ್ವ ಇದೆಯೇ? ಹಾಗಾದರೆ ಈ ಹೊತ್ತಿಗೆ ನಿಮ್ಮನ್ನು ಬಿಟ್ಟಾದರೂ ಹೋಗಬೇಕೆನ್ನುವಂಥ ತುಡಿತ ನನ್ನಲ್ಲಿ ಅಧಿಕವಾಗುತ್ತಾ ಉಂಟು ಅಂತಾದರೆ ಯಾಕೋ ನನಗೆ ಅರ್ಥವಾಗುತ್ತಾ ಇಲ್ಲ. ಹೋದರೇನಂತೆ? ನಾನು ಬರುವುದಿಲ್ಲವೇ ಹೇಳಿ? ಏನು ತಾಯಿ ಮನೆಯಲ್ಲಿ ಉಳಿಯುವುದಕ್ಕೋಸ್ಕರವಾಗಿ ನಾನು ಹೋಗುತ್ತಾ ಇರುವವಳೆ? ಯಜ್ಞದ ಸಂಭ್ರಮವನ್ನು ಕಾಣಬೇಕೆನ್ನುವ ಅಷ್ಟೇ ನನ್ನ ಅಪೇಕ್ಷೆ ಇರುವಂಥದ್ದು. ಬಂಧು ಬಾಂಧವರನ್ನು ನೋಡಬೇಕು, ಮಾತಾಡಿಸಬೇಕೆನ್ನುವಂಥ ನನ್ನ ಅಪೇಕ್ಷೆ ಇರುವಂಥದ್ದು. ಯಾಕೆ ಈ ಹೊತ್ತಿಗೆ ತವರು ಮನೆಗೆ ನನ್ನನ್ನು ಕಳಿಸುವುದಕ್ಕೆ ನೀವು ಮನಸ್ಸು ಮಾಡುತ್ತಾ ಇಲ್ಲ? ಹಾಗಾದರೆ ಭೂಲೋಕದಲ್ಲಿ ಆದರೂ ಸಾಮಾನ್ಯ ಮಾನವರಾದರೆ ಹೆಂಡತಿನೊಂದು ಎರಡು ದಿವಸ ಬಿಟ್ಟಿರುವುದಿಲ್ಲ. ನಿಮಗೊಂದು ಎರಡು ದಿವಸದ ಮಟ್ಟಿಗಾದರೆ ಹೆಂಡತಿಯನ್ನು ಬಿಟ್ಟಿರುವುದಕ್ಕೆ ಏನು? ಏನು ನನ್ನನ್ನು ಬಿಟ್ಟಿದ್ರೆ ನೀವು ಕಲ್ಲಾಗಿಯೇ ಹೋಗುತ್ತೀರಾ? ಹಾಗೇನೂ ಇಲ್ಲವಲ್ಲ. ಯಾಕೆ ನನ್ನನ್ನು ಬಿಟ್ಟಿರುವುದಕ್ಕೆ ನಿಮಗಾಗುವುದಿಲ್ಲ? ಇದು ತನಕವೂ ನಾನು ನೀವು ಜೊತೆಯಾಗಿದ್ದದು ಹೌದು. ನೋಡಿ ಇತ್ತ ನೋಡಿ, ಇದೋ ಆ ಹೊತ್ತು ನನ್ನ ಕೋಮನು ಅಂತ ಕೈಯ ಬೆರಳ ತುದಿಯನ್ನು ನೋಡಿಕೊಂಡು ಎಷ್ಟು ಸಂತೋಷಪಟ್ಟಿದ್ದೀರಿ. ಈ ಹೊತ್ತು ಇದೇ ಕೈಗಳಿಂದ ನಿಮ್ಮ ಗಲ್ಲವನ್ನು ಸವರುತ್ತಾ ಇದ್ದೇನೆ. ನೋಡಿ ನಿಮ್ಮನ್ನು ಮುದ್ದಿಸ್ತಾ ಇದ್ದೆ. ನಿಮಗೆ ನಿಮ್ಮ ಕೆನ್ನೆಗೆ ಚಿವುಟಿದ್ರೂ ನಿಮಗೆ ಯಾಕೆ ಅರ್ಥ ಆಗುತ್ತಾ ಇಲ್ಲ? ಸ್ವಲ್ಪ ಇತ್ತ ಕಡೆಗೆ ನೋಡಿ. ಯಾಕೆ ಮುಖ ತಿರುಗಿಸುವುದಾದ್ರೂ ಯಾಕೆ? ಯಾಕೆ ಮಾತಾಡುವುದಿಲ್ಲ ಆದರೂ ಯಾಕೆ ಹೇಳಿ? ಮಾತಾಡದಿಪ್ಪುದೇಕೆಂಬಳು ಮಾತಾಡದಿಪ್ಪುದ್ಯಾಕೆಂಬಳು ಮಾತಾಡ
ಎರಗಿ 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 ತಾನೇ ಮಾತಾಡು ಎರಗಿ ಬೀಳ್ಗೊಂಬಳು 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 ತಾತೂರದಿನ್ ಎದ್ದು ಜಗನ್ಮಾತೆ ಪಿಂತಿರುಗಿ ದಿಟ್ಟಿಸುವಳು 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 ಜಗನ್ಮಾತೆ ಪಿಂತಿರುಗಿ ದಿಟ್ಟಿಸುವಳು ನಾನು ಇಷ್ಟು ಹೊತ್ತಿನಿಂದ ಗೋಳಿಡುತ್ತಾ ಇದ್ದೇನೆ, ಈ ರೀತಿಯಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೇನೆ, ನೀವು ಯಾಕೆ ಮಾತನಾಡುತ್ತಾ ಇಲ್ಲ, ನನ್ನಲ್ಲಿ ಯಾಕೆ ಈ ರೀತಿಯಂತಹ ಮುನಿಸೆನ್ನುವುದು ನನಗೆ ಅರ್ಥವಾಗುತ್ತಾ ಇಲ್ಲ. ಅಲ್ಲದೆ ಇದ್ದರೆ ಮುಖ ತಿರುಗಿಸುವುದು, ನನ್ನನ್ನು ನನ್ನ ಕಡೆಗೆ ಗಮನ ಹರಿಸದೇ ಇರುವುದು, ಮಾತನ್ನು ಬಿಡುವುದು, ಈ ಮೌನ ನನ್ನನ್ನು ಕೊಲ್ಲುತ್ತಾ ಇದೆ. ಸ್ವಾಮಿ ಯಾಕೆ ಮಾತನಾಡುವುದಿಲ್ಲ ಹೇಳಿ, ನನ್ನಿಂದ ಅಂತಹ ಅಪರಾಧವಾದದ್ದಾದರೂ ಏನು ಹೇಳಿ. ಯಜ್ಞದ ಸಂಭ್ರಮವನ್ನು ಕಾಣಬೇಕೆನ್ನುವಂತಹ ಅಪೇಕ್ಷೆಯನ್ನು ಮುಂದಿಟ್ಟರೆ ಈ ರೀತಿಯಲ್ಲಿ ಮೌನ ವಹಿಸುವುದು ಎಷ್ಟರ ಮಟ್ಟಿಗೆ ಉಚಿತವಾಗುತ್ತದೆ? ಹಲವು ಮಾತುಗಳಿಗಿಂತ ಒಂದು ಮೌನವೇ ಬಹು ಉತ್ತರವನ್ನು ಹೇಳುವುದುಂಟು. ಆದರೆ ಈ ಹೊತ್ತಿಗೆ ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವುದು ನನಗೆ ಕಷ್ಟವಾಗಿ ಹೋಗುತ್ತಾ ಉಂಟು. ಇಲ್ಲ, ನಿಮ್ಮ ಈ ಮೌನವನ್ನು ನಾನು ಸಹಿಸಲಾರೆ ಸಹಿಸಲಾರೆ. ನೋಡಿ, ಹೋದರೇನಂತೆ, ನಾನು ಮತ್ತೆ ಬರುವುದಿಲ್ವೇ ನಿಮ್ಮ ಪುಣ್ಯಪಾದದ ಸೇವೆಗೆ ಗೌರಿ ಸಿದ್ಧಳಾಗಿ ಇರುವುದಿಲ್ವೇ? ಯಾಕೆ ಈ ರೀತಿಯಂತಹ ಮುನಿಸನ್ನು ತೋರಿಸುತ್ತಾ ಇದ್ದೀರಿ ಹೇಳಿ? ನನಗಿಲ್ಲಿ ಇರುವುದಕ್ಕಾಗುತ್ತಾ ಇಲ್ಲ, ನಾನು ಹೋಗಲೇಬೇಕು ಹೋಗಲೇಬೇಕು. ಇಷ್ಟು ಸಿಟ್ಟು ಮಾಡಿಕೊಳ್ಬೇಡಿ, ಈ ರೀತಿಯಲ್ಲಿ ಇಷ್ಟು ಮೌನ ವಹಿಸಿಕೊಳ್ಬೇಡಿ. ಮನೆಯಲ್ಲಿ ಹೆಣ್ಣಾದರೂ ಮೌನ ಮಾಡಿಕೊಳ್ಳುವುದು, ಗಂಡು ಮೌನ ಮಾಡಿಕೊಳ್ಳಬಾರದು. ನಾನೇ ಇಷ್ಟು ಮಾತಾಡ್ತಿರುವಾಗ ನೀವು ಯಾಕೆ ಮೌನ ವಹಿಸುವುದು? ಏನು ಗಂಡಸರಿಗೆ ಮಾತ್ರ ಸಿಟ್ಟು ಬರುವುದಾ? ಮನೆ ಹೆಂಡತಿರು ನಮಗೂ ಸಿಟ್ಟು ಬರುತ್ತದೆ. ಮತ್ತೆ ನಾನು ಹೋಗುತ್ತೇನೆ ಇಲ್ಲಿಂದ. ನೀವು ಮಾತನಾಡಿ, ನೀವು ಮುಖ ತಿರುಗಿಸುವುದಾದ್ರೆ ಯಾಕೆ? ನೋಡಿ, ಹೋಗುತ್ತೇನೆ ಹೋಗುತ್ತೇನೆ. ಎಲ್ಲ ಎಲ್ಲ ನಾನು ಹೆಜ್ಜೆ ಮುಂದಿಟ್ಟರೆ ನನ್ನತ್ತ ಕಡೆಗಾಗಿ ನೋಡಿ ಮುಖ ತಿರುಗಿಸುತ್ತಾರೆ, ಮೆಲ್ಲನೆ ಕಿರು ನಗುತ್ತಾರೆ, ಕೈಕಾಲುಗಳನ್ನು ಕುಣಿಸ್ತಾರೆ. ಇವರ ಬಗೆಯನ್ನೇ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಗಿ ಹೋಯ್ತಲ್ಲ, ಯಾವತ್ತು ಈ ರೀತಿ ವರ್ತನೆ ಇಲ್ಲ. ಇವರಿಗೇನು ಸಿಟ್ಟು ಬಂದದ್ದೋ, ಸಿಟ್ಟಿನ ನಟನೆ ಮಾಡ್ತಾ ಇರುವುದು ಇವರು? ಗಂಡನ ಅಂತರಂಗ ತಿಳಿಯುವುದು ಬಹಳ ಕಷ್ಟವಾಯಿತಲ್ಲ. ಓಹೋ, ನಟರಾಜನ ನಟನೆ ಇದು ಗೊತ್ತು ನನಗೆ. ಎಲ್ಲಿಯಾದರೂ ಅವರಿಗೆ ಸಿಟ್ಟು ಬಂತು ಅಂತಾದರೆ ನನ್ನ ಆಸೆಯನ್ನು ಬದಿಗೊತ್ತಿ ಅವರದಂತಹ ಸೇವೆಯನ್ನು ಮಾಡಿ ಅವರ ಮನಸ್ಸನ್ನು ಒಲಿಸಿಕೊಳ್ಳುವುದಕ್ಕೆ ನಾನು ಯತ್ನಿಸುತ್ತೇನೆ ಅಂತ ತಿಳಿದವರು ಅವರು. ಆದ್ದರಿಂದಲಾಗಿ ಸಿಟ್ಟಿನ ನಟನೆ ಮಾಡ್ತಾ ಇದ್ದಾರೆ. ಗಂಡ ಅಭಿನಯ ನಾಟಕ ಮಾಡಿದನ, ಹೆಂಡತಿಯು ನಾಟಕವೇ ಮಾಡಬೇಕು. ಇಷ್ಟು ವರ್ಷ ಇವರ ಜೊತೆಯಲ್ಲಿ ಇರಲಿಲ್ವಾ, ನಟನೆಯೇ ಮತ್ತು ನಟನೆಗೆ. ಪ್ರಭು, ನಾನು ಹೋಗುವುದಿಲ್ಲ. ಒಳ್ಳೇದಾಯ್ತು, ಈ ಕಡೆ ಬಾ, ಈ ಕಡೆ ಬಾ. ಅದೇ ಯೋಚನೆ ಮಾಡುವುದು, ಐದು ಮುಖಗಳುಂಟು ನಿಮಗೆ, ಬಹಳ ಮಾತಾಡಬೇಕಾದ ನೀವೇ ಮಾತಾಡುವುದಿಲ್ಲ, ನಾನೊಬ್ಬಳೇ ಮಾತಾಡುತ್ತೇನೆ, ಏನು ಇವತ್ತು ಮೌನ ವ್ರತ ಅಂತ ನಾನು ಇಷ್ಟು ಯೋಚನೆ ಮಾಡಿದ್ದು. ಐದು ಮುಖ ಇರೋದು ನೋಡುವವರಿಗೆ, ಅದು ಮಾತಾಡುವುದಕ್ಕಲ್ಲ, ಅದು ಮಾತಾಡೋದಕ್ಕೊಂದೇ ಮುಖ ಸಾಕು ಸಾಕು ಸಾಕು. ಆದ್ರೆ ಅಷ್ಟು ಮುಖದ ಮಾತನ್ನು ಒಂದೇ ಮುಖದಲ್ಲಿ ಆಡುತ್ತೀರಿ? ಹೌದು. ಅಲ್ಲ, ನಾನು ಅದೇ ಯೋಚನೆ ಮಾಡಿದ್ದು, ಯಾಕೆ ನೀವು ಈ ಕಾರ್ತಿಕ ಸೋಮವಾರದಲ್ಲಿ ಎಲ್ಲ ಮೌನ ವ್ರತ ಮಾಡುವ ಭಕ್ತರಿದ್ದಾರೆ ಅಲ್ಲ? ಅಂದ್ರೆ ನಮಗೆ ಬೇಕಾದವರು ದಾರಿಗೆ ಬರದೇ ಇದ್ರೆ ಮೌನವೇ ಒಳ್ಳೇದು ಅಂತ. ನೀನು ದಾರಿಗೆ ಬಂದಿಲ್ಲ. ಅಲ್ಲ, ನಾನು ಯೋಚನೆ ಮಾಡಿದೆ, ಈಗ ಹೋಗಬೇಕು ಹೋಗಬೇಕು ಅಂತ ನಾನು ಇಷ್ಟು ಒತ್ತಾಯ ಪಡಿಸ್ತಾ ಇದ್ದೇನೆ. ಯಾಕೆ ಹೋಗಬೇಕು, ಯಾಕೆ ಹೋಗಬೇಕು? ಈಗ ಆಮಂತ್ರಣ, ಈಗ ಎಲ್ಲರಿಗೂ ಆಮಂತ್ರಣ ಕೊಟ್ಟಿವೆ, ನಮಗೆ ಆಮಂತ್ರಣ ಕೊಡಬೇಕಾ ಬೇಡುವ? ಕೊಡ್ಲಿಲ್ಲ. ಏನು ಕೈಲಾಸ ಅಂದ್ರೆ ಅಷ್ಟು ಹಗುರವ ಮತ್ತೆ ನಮಗೊಂದು ಘನತೆ ಇಲ್ಲ. ಅಲ್ಲ, ನೀನು ಇಷ್ಟೊತ್ತು ವಾದ ಮಾಡಿದ್ದು
ಈ ಮಾತುಗಳು ಬರಲಿ ಅಂತಲೇ ಅಲ್ವಾ. ನಾನು ಇಷ್ಟು ಹೊತ್ತು ಮೌನ ಮಾಡಿದ್ದು ಈ ಮಾತುಗಳು ಬರಲಿ ಅಂತಲೇ. ಈಗ ನಾನು ಅಪ್ಪನ ಮನೆ ಅಂತ ಇಷ್ಟು ಚಡಪಟಿಸುವಾಗ ಮಗಳು ಎನ್ನುವ ಮಮತೆ ವಾತ್ಸಲ್ಯವನ್ನು ಅವರು ತೋರಿಸಬೇಕಿತ್ತ ಬೇಡುವ? ಹೌದು ಅಲ್ಲ, ಈಗ ಹೇಗೂ ಹೋಗೋದು ಬೇಡ ಅಂತ ಆಯ್ತಲ್ಲ. ಹೌದೌದು, ಆದ್ರೆ ಒಂದುಂಟು, ಈಗ ಅಲ್ಲಿಗೆ ಹೋಗುವುದು ಬೇಡ ಬಿಡಿ, ಇಲ್ಲಿ ಇದ್ದು ಮಾಡುವುದೆಂಥದ್ದು? ಅಲ್ಲ, ಇಷ್ಟು ದಿವಸ ಏನು ಮಾಡಿದ್ದೇವೋ ಅದನ್ನೇ ಮಾಡಿದ್ರೆ ಆಯ್ತು. ಅದಾಗ್ಲಿಕ್ಕಿಲ್ಲ, ಇಲ್ಲಿ ಇಷ್ಟು ದಿವಸ ಇದ್ದು ಮಾಡಿದ ಹಾಗೆ ಇವತ್ತಲ್ಲ. ಇವತ್ತು ಬೇರೆ ಮಾಡ್ಬೇಕಾ? ಅದೇ ಹೇಳಿದ್ದಲ್ಲ. ಅಲ್ಲ, ಯಾಕೆ ಹೇಳ್ತೇನೆ ಅಂತಂದ್ರೆ, ಈಗ ನಿನ್ನ ಮನಸ್ಸಿಗೆ ಉಲ್ಲಾಸ ಬರಬೇಕು ಅಂತಾದ್ರೆ ನಮ್ದು ಕಾರ್ಯಕ್ರಮ ಬೇರೆ ಇದೆ ಅಂತ. ಈಗ ನನ್ನ ಮನಸ್ಸು ಈಗ ಪ್ರಾಚೀನ ಬರೆಯನ್ನು ಸೇರಿದೆ. ಹೌದು, ಅಲ್ಲಿಂದ ನನ್ನ ಮನಸ್ಸನ್ನು ಇತ್ತ ಕಡೆಗೆ ತಂದು ಹೌದು ಇಲ್ಲಿ ನಾನು ಸ್ಥಿರವಾಗುವ ಹಾಗೆ ನೀವು ಮಾಡಬೇಕು ಬೇಕಲ್ವಾ? ಹೌದೌದು. ಲೋಕದ ಜನರೆಲ್ಲ ಉನ್ಮನಿ ಭಾವಕ್ಕಾಗಿ ಶಿವನನ್ನ ಆರಾಧನೆ ಮಾಡ್ತಾರೆ. ಈಗ ನಿನಗೂ ಉನ್ಮನಿ ಭಾವ ಬೇಕು ಅಂತಾದ್ರೆ ಒಂದು ಕಾರ್ಯಕ್ರಮ ಉಂಟು. ನನ್ನ ಮನಸ್ಸನ್ನು ಸರಿಪಡಿಸ್ತೀರಾ? ಹೌದು. ಹೇಗೆ ಸರಿಪಡಿಸ್ತೀರಿ ಕಡೆಗೆ ನೋಡು, ಹೇಗೆ ಸರಿಪಡಿಸ್ತೀರಿ ನೋಡು. ನೀರಬಾರೆ ನಗುವ ಬೀದೆ ತೋರೆ ಸರಸವಾ
ಮರೆವರು ಬಾರಿಸುತ್ತ ಪಕ್ಕವಾದ ಮೈಯ ಮರೆವರು ಬಾರಿಸುತ್ತ 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 ಪಕ್ಕವಾದ ಯಾಕೆಂದ್ರೆ ಅತ್ಯಂತ ಪ್ರಿಯಳಾದವಳಿಗೆ ನೀರೇ ಅಂತ ಹೇಳೋದು. ನೀರಿಲ್ಲದೆ ಇದ್ರೆ ಜೀವನ ಆರಂಭ ಆಗೋದಿಲ್ಲ. ಜೀವನ ಪ್ರಸನ್ನವಾಗಿ ನಿರ್ವಾಹ ಆಗಬೇಕು, ನೀರು ಬೇಕು. ಆದ್ದರಿಂದ ನನ್ನ ನೀರಾದವಳು ನೀನು. ಆದ್ದರಿಂದ ನೀರೇ ಬಾರೆ, ನಗುವ ಬೀರೆ. ಇಲ್ಲಿಯವರೆಗೆ ಅಳುವನ್ನೆಲ್ಲ ಇಲ್ಲಿ ತುಂಬಿಸಿಬಿಟ್ಟಿದ್ದಿ, ಬೇಡ. ಕಂಬನಿಗಳಿಂದ ಕಪೋಲ ಮಡಿಯಾಗಿದೆ, ನಿನ್ನ ಕಣ್ಣಾಲಿಗಳೆಲ್ಲ ಹೊಳಪನ್ನು ಪಡ್ಕೊಂಡಿವೆ. ಈಗ ಒಳ್ಳೇದಾಯ್ತು, ಒಳ್ಳೆಯ ಮಂದಹಾಸವನ್ನು ನೀನು ಬೀರ್ತ ಸರಸವನ್ನ ತೋರ್ತ ನೀನು ಬರ್ತೀಯಂತಾದ್ರೂ ಒಳ್ಳೆಯ ಕಾರ್ಯಕ್ರಮ, ಬಹಳ ಸೊಗಸಾದ ಕಾರ್ಯಕ್ರಮ ಆಲೋಚನೆ ಮಾಡಿದ್ದೇನೆ. ಯಾವುದದು? ಗೌರವಾದಂತಹ ಗಿರಿ, ರಜತಗಿರಿ, ಇದು ಬೆಳ್ಳನೆಯ ಬೆಳ್ಳಿಯ ಬೆಟ್ಟ. ಇದು ಇದನ್ನೆಲ್ಲ ಒಂದು ಸಾರಿ ಬಡಸಿ ಬರೋಣ ಅಂತ. ನಿತ್ಯ ಬಳಸಿದ್ದೇ ಹೌದದು, ಆದರೆ ಯಥಾರ್ಥವಾಗಿ ಇದನ್ನ ಬಳಸುವುದು. ಒಂದು ಸುತ್ತು ಬಂದ್ರೆ ಪ್ರದಕ್ಷಿಣ ಮಾಡಿದವು ಅಂತಾದ್ರೆ ರಜತಗಿರಿಯ ಪ್ರದಕ್ಷಿಣ ಅಂತ ಆಗುತ್ತದೆ. ಆತ್ಮಾವಲೋಕನಕ್ಕೆ, ಆತ್ಮಾಸ್ವಾದಕ್ಕೆ ಎರಡಕ್ಕೂ ಪ್ರದಕ್ಷಿಣ ಬೇಕದು. ಅದಕ್ಕಾಗಿ ಈ ಗೌರಗಿರಿಯನ್ನ ಬಳಸಿ ಬರಬೇಕು. ಈ ವಿರಸ ಏನಿದೆಯೋ ಅದನ್ನೆಲ್ಲ ನೀನು ಮೀರು, ಅದನ್ನ ದಾಟು, ಸರಸವನ್ನ ತೋರು. ಹಾಗೆ ತೋರ್ತೀಯ ಅಂತ ಆದ್ರೆ ನಿಜವಾಗಿ ಆನಂದವನ್ನ ನಾವು ಪಡೆಯುವುದಕ್ಕೆ ಕಾರ್ಯಕ್ರಮ ಸಿದ್ಧ ಆಗಿದೆ. ನಿನಗೆ ಲಾಸ್ಯ, ನನಗೆ ತಾಂಡವ. ನನ್ನ ತಾಂಡವ ನಿನ್ನ ಲಾಸ್ಯಕ್ಕಾಗಿ, ನಿನ್ನ ಲಾಸ್ಯ ನನ್ನ ತಾಂಡವಕ್ಕಾಗಿ. ಲಾಸ್ಯದಿಂದ ಜಗತ್ತಿಗೆ ಸೃಷ್ಟಿ ಪ್ರಕ್ರಿಯೆಗೆ ಬೇಕಾದ ಎಲ್ಲ ಸ್ಫೂರ್ತಿಯೂ ಒದಗುತ್ತದೆ. ತಾಂಡವದಿಂದ ಪ್ರಪಂಚಕ್ಕೆ ಬೇಕಾದಂತಹ ವಿಶ್ರಾಂತಿ ಎಲ್ಲವೂ ಒದಗಿ ಬರುತ್ತದೆ. ಆದ್ದರಿಂದ ಶ್ರಮ ಮತ್ತು ವಿಶ್ರಮ, ಸ್ವಾದ ಮತ್ತು ಸ್ವಾದದಿಂದ ದಾಟುವ ನಿರ್ವೇದ. ಆದ್ದರಿಂದ ಸ್ವಾದಕ್ಕೆ ನೀನು, ನಿರ್ವೇದಕ್ಕೆ ನಾನು, ಸೃಷ್ಟಿಗೆ ನೀನು, ಸಂಹಾರಕ್ಕೆ ಉಪಸಂಹಾರಕ್ಕೆ ನಾನು, ಹೀಗೆ ಪರಸ್ಪರ ಸೇರಿ ಈ ವಿಶ್ವ ವ್ಯವಸ್ಥೆ ಎಂಬ
ಲಾಸ್ಯ ತಾಂಡವವನ್ನು ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಅದಕ್ಕೊಂದು ರಾಗ, ರಾಗ ಮತ್ತು ತಾಣಗಳ ಸಂಯೋಜನೆ, ನಾದ ಮತ್ತು ಲಯಗಳ ಸಂಯೋಜನೆ. ಒಳ್ಳೆಯ ಪಕ್ಕವಾತಿದವರಿದ್ದಾರೆ, ಒಳ್ಳೆಯ ಹಿಮ್ಮೇಳದವರು. ಕೈಲಾಸದ ಹಿಮ್ಮೇಳ ಅಂದ್ರೆ ಅದು ಸಾಧಾರಣ ಹಿಮ್ಮೇಳ ಅಲ್ಲ ಅಲ್ಲ. ನಮ್ಮ ಹಿಮ್ಮೇಳದ ರುಚಿ ಒಮ್ಮೆ ಸಿಕ್ಕಿತು, ಮತ್ತೆ ಉಳಿದ ರುಚಿಗೆ ಯಾರೂ ಹಾತೊರೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಬೇಕಾದಂತಹ ಭಕ್ತರೆಲ್ಲ ಭಾಗವತರಾಗಿ ನಮ್ಮನ್ನ ಆರಾಧನೆ ಮಾಡುವುದಕ್ಕೆ ರಂಗವನ್ನ ಏರಿದ್ದಾರೆ, ಭಾವವನ್ನು ತುಂಬಿಸಿಕೊಂಡಿದ್ದಾರೆ, ರಾಗ ತಾಳಗಳನ್ನು ಸಂಯೋಜಿಸಿಕೊಂಡಿದ್ದಾರೆ, ಪಕ್ಕವಾದ್ಯಗಳನ್ನು ಅವರು ಬಾಜಿಸುತ್ತಿದ್ದಾರೆ. ಹೀಗಿರುವಾಗ ನಾವು ಪಾರಿ ಕುಣಿವ ಚೆನ್ನಾಗಿ ಅರ್ಥ ಮಾಡಿಕೊಂಡು, ನೀನು ಲಾಸ್ಯ ಮಾಡು, ನಾನು ತಾಂಡವ ಆಡ್ತೇನೆ, ಸೂರ್ಯಾಸ್ತ ಆಗುವವರೆಗೆ, ಸಂಧ್ಯಾಕಾಲ ಪೂರ್ಣವಾಗಿ ತುಂಬುವವರೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದೆವು ಅಂತ ಆದರೆ ಲೋಕವಿಸ್ಮಯ ಎಂಬ ಒಂದು ಫಲ ಕಾರ್ಯಕ್ರಮದ ಒಂದು ಫಲಶ್ರುತಿ ಬಂದೇ ಬರ್ತದೆ. ಲೋಕವಿಸ್ಮಯಕ್ಕಾಗಿ ಲೋಕರಾಜಿಯನ್ನು ರಂಗಸ್ಥಳ ಮಾಡಿ ತಕ್ಕ ತೈ ಅಂತ ಕುಣಿಯುವ ಕಾರ್ಯಕ್ರಮಕ್ಕೆ ಬಾ 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 ಬೇಗ ಬಾ. ಈ ಹೊತ್ತು ಲಾಸ್ಯಕ್ಕೋಸ್ಕರವಾಗಿ ನನ್ನನ್ನು ನೀವು ಬಳಸಿಕೊಳ್ಳುವುದಕ್ಕೆ ಎಳೆಯುತ್ತಾ ಇರಬಹುದು ಸ್ವಾಮಿ. ದೇಹಕ್ಕೆ ಆಲಸ್ಯ ಇರುವಾಗ ಲಾಲಿತ್ಯಪೂರ್ಣವಾಗಿ ಲಾಸ್ಯವನ್ನು ಮಾಡುವುದಕ್ಕೆ ಆದೀತೆ ಹೇಳಿ. ನೀವೆಷ್ಟೇ ಯತ್ನಿಸಿದ್ರೂ ನನ್ನ ಮನಸ್ಸನ್ನು ಇತ್ತ ಕಡೆಗೆ ಸೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸತಿಯೇ, ಓ ನೀನು ಒಳ್ಳೆ ಕಲಾವಿದೆ, ನೀನು ಕುಣಿದರೆ ನಲಿಯುವವರು ಎಷ್ಟು ಜನ. ನಮ್ಮವರೆಲ್ಲ ಕರತಾಡನ ಮಾಡಿ ನಿನ್ನ ನಾಟ್ಯವನ್ನು ಅನುಭವಿಸಿದ್ದಾರೆ. ಈ ನೀನು ನನಗೆ ಮನಸ್ಸಿಗೆ ಉಲ್ಲಾಸ ಇಲ್ಲ, ನಾನು ಹೇಗೆ ಹೆಜ್ಜೆ ಇಡಲಿ ಅಂತಂದ್ರೆ ನಿನ್ನ ಹೆಜ್ಜೆಯನ್ನು ನಾನು ತಪ್ಪಿಸಿದೆ ಅಂತ ಆಗಬಾರದಲ್ಲ. ಖಂಡಿತ ಇಲ್ಲ, ನೀವೇ ಹೊತ್ತಿಗೆ ಹೆಜ್ಜೆ ಇಡುವುದಕ್ಕೆ ಹಾತೊರೆಯುತ್ತಾ ಇದ್ದೀರಿ ಸತ್ಯ. ಆದರೆ ನಿಮ್ಮ ಜೊತೆಯಲ್ಲಿ ತಾಳಮೇಳದ ಜೊತೆಯಲ್ಲಿ ಮೃದಂಗಕ್ಕೆ ಸರಿಯಾದಂತಹ ಹೆಜ್ಜೆ ನೀಡುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ, ನನ್ನ ಮನಸ್ಸು ಕೇಳುತ್ತಾ ಇಲ್ಲ. ಪಕ್ಕವಾದ್ಯಗಳ ಹಿಮ್ಮೇಳದ ಮಧುರವಾದಂತಹ ನಾದವ ಕಿವಿ ತರೆಗೆ ಅಪ್ಪಳಿಸಬೇಕು ಅಂತಾದರೆ ಮನಃಪೂರ್ವಕವಾಗಿ ಅದನ್ನು ಸ್ವೀಕರಿಸಬೇಕು ಬೇಡುವ ಹೇಳಿ. ನನ್ನ ಮನದೊಳಗಡೆ ದಕ್ಷ ಮಾಡುತ್ತಿರುವಂತಹ ಯಜ್ಞದ ಆ ಮಂತ್ರಘೋಷಗಳಿಗೆ ನನ್ನ ಹೃದಯದಿಂದ ಕೇಳಿ ಬರುತ್ತಾ ಇದೆ ಅಂತ ನನಗೆ ಅನ್ನಿಸುತ್ತಾ ಉಂಟು. ಅಂತಿರುವಾಗ ಈ ರೀತಿಯಂತಹ ವಾದ್ಯದ ಆ ನಾದ ಹೇಗೆ ನನ್ನ ಕಿವಿಯನ್ನು ತುಂಬಿಯಿತು ಹೇಳಿ. ಮನಸ್ಸೊಪ್ಪದೆ ನಿಮ್ಮ ಜೊತೆಯಲ್ಲಿ ಲಾಲಿತ್ಯಪೂರ್ಣವಾಗಿ ಹೆಜ್ಜೆ ಇಡುವುದಕ್ಕೆ ಮುಂದಾದರೆ ಹೆಜ್ಜೆ ತಪ್ಪುವುದಕ್ಕಿಲ್ಲವೇ ಹೇಳಿ. ಬೇಡ, ಈ ಹೊತ್ತಿಗೆ ಅಂತಹ ತಾಂಡವ ಆಡುವುದಕ್ಕೆ, ಲಾಲಿತ್ಯವನ್ನು ಆಡುವುದಕ್ಕೆ ನನ್ನ ಮನಸ್ಸೊಪ್ಪುತ್ತಾ ಇಲ್ಲ. ಈ ಹೊತ್ತಿಗೆ ನನ್ನ ಅಂತರಂಗವನ್ನು ಸ್ಪಷ್ಟವಾಗಿ ನಿಮ್ಮಲ್ಲಿ ಆಡುತ್ತಾ ಇದ್ದೇನೆ. ಜಗನ್ಮಾತೆ ಅಂತ ನಾನು ಕಾಣಿಸುತ್ತಾ ಇರಬಹುದು, ಸತಿದೇವಿಯಾಗಿ ನಾನು ಈ ಕೈಲಾಸದಲ್ಲಿ ಇರಬಹುದು, ಆದರೂ ನಾನೊಬ್ಬಳು ಹೆಣ್ಣು, ಲೋಕದ ತಾಯಿಯಾದರೂ ನನಗೊಬ್ಬಳು ತಾಯಿ ಇದ್ದಾಳೆ. ಈ ಹೊತ್ತಿಗೆ ಯಜ್ಞವನ್ನು ಕಾಣುವುದಾಗಲಿ, ಬಂಧು ಬಾಂಧವರನ್ನು ಕಾಣುವುದಾಗಲಿ, ಅದಕ್ಕಿಂತಲೂ ಪ್ರಧಾನವಾದಂತಹ ಉದ್ದೇಶ ನನ್ನ ತಾಯಿಯನ್ನು ನನಗೆ ಕಾಣಬೇಕು. ಯಾವ ಹೆಣ್ಣಿಗೆ ಆಸೆ ಇರುವುದಿಲ್ಲ ಹೇಳಿ? ತವರು ಮನೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಬಂದು ಸೇರಿದಾಗ ಬಂದ ಮಕ್ಕಳನ್ನು ನೋಡಿ ಸಂತೋಷ ಪಡೆಯುವುದಕ್ಕಿಂತಲೂ ಬಾರದೇ ಇದ್ದ ಮಗಳ ಕುರಿತಾಗಿ ತಾಯಿಯಾದವಳು ಯೋಚಿಸುತ್ತಾ ಇರುತ್ತಾಳೆ. ನನ್ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಮುಖವನ್ನು ನೋಡುತ್ತಾ ನೋಡುತ್ತಾ ಬಂದಾಗ, ಅಯ್ಯೋ ಗೌರಿ ಯಾಕೆ ಬರಲಿಲ್ಲ, ನನ್ನ ಮುದ್ದಿನ ಮಗಳು ಯಾಕೆ ಬರಲಿಲ್ಲ ಎನ್ನುವ ಹಾಗೆ ನನ್ನ ತಾಯಿ ಯೋಚಿಸುವುದಕ್ಕಿಲ್ಲವೇ. ಹೆಚ್ಚೇನು, ತನ್ನ ತಾಯಿಯ ಜೊತೆಯಲ್ಲಿ ಕುಳಿತು ಒಂದು ತುತ್ತು ಉಣ್ಣಬೇಕೆನ್ನುವ ಹಾಗೆ ಯಾವ ಹೆಣ್ಣು ಮಗಳಿಗೆ ಆಸೆ ಇರುವುದಿಲ್ಲ? ಅಂತಹ ತಾಯಿ ಮನೆಯ ಸಂಬಂಧವದು ತವರಿನ ಸೆಳೆತವದು, ತವರಿನ ಬಾಂಧವ್ಯವದು. ಆದ್ದರಿಂದ ಸ್ಪಷ್ಟವಾಗಿ ಆಡುತ್ತಾ ಇದ್ದೇನೆ, ನನಗೆ ನನ್ನ ತಾಯಿಯನ್ನು ನೋಡಲೇಬೇಕು, ಆ ಬಂಧು ಬಾಂಧವರನ್ನು ಕಾಣಲೇಬೇಕು, ನನಗೆ ಹೋಗಲೇಬೇಕು, ನನಗೆ ಇಲ್ಲಿ ಇರುವುದಕ್ಕಾಗುವುದಿಲ್ಲ, ಕಳುಹಿಸಿ ಕೊಡಿ, ಕಳುಹಿಸಿ ಕೊಡಿ. ದಕ್ಷಿಣ ಆಡಂಬರಕ್ಕೆ ಬೆಲೆ ಕೊಟ್ಟು ಶಿವಮಯವಾದಂತಹ ಆವರಣವನ್ನೇ ನೀನು ಅಲ್ಲಗಳಿತಿ ಅಂತಾದ್ರೆ ನಿನ್ನಲ್ಲಿ ಮಾತಿಲ್ಲ, ಮಾತಿಲ್ಲ, ಮಾತಿಲ್ಲ. ಅಯ್ಯೋ ಹಲವು ಪರಿಯಲಿ ಕಾಂತಿ, ಹಲವು ಪರಿಯಲಿ ಕಾಂತೆ, ನಿಜ ಕಾದಲಗೆ ಕರುಣವ ತೋರಿ, ಚಿತ್ತವ ಒಲಿಸಲಾರದೆ ಬಂದು ದರ್ಶನ ಪಾರವಶದಲ್ಲಿ, ಕರುಣವ ತೋರಿ ಚಿತ್ತವ ಒಲಿಸಲಾರದೆ ಬಂದು ದರ್ಶನ ಪಾರವಶದಲ್ಲಿ, ನಿಲಯವನು ಪೊರವಂಟಳಂಗನಿ, ನಿಲಯವನು ಪೊರವಂಟಳಂಗನಿ,
ಬಳಲಿ ಬಿಸು ಸುಯುತಲಿ ಈಗ ನಮ್ಮವರಿಗೆ ಸಿಟ್ಟು ಬಂದಿದೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅದು ಇವರ ಕೂದಲೆಳೆಯೂ ಅಲುಗಾಡುತ್ತಾ ಇಲ್ಲ, ಸ್ಥಾಣವಾಗಿ ಈ ಹೊತ್ತಿಗೆ ಕುಳಿತೇ ಬಿಟ್ಟರಲ್ಲ. ಇವರ ಬಳಿ ಸಾರುವುದಕ್ಕೆ ಈ ಹೊತ್ತಿಗೆ ಹೆದರಿಕೆಯಾಗುತ್ತಾ ಇದೆ. ಛೇ, ನನ್ನವರ ಮನಸ್ಸನ್ನು ಒಲಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗದೆ ಹೋಯಿತಲ್ಲ. ಎಷ್ಟು ಪರಿಪರಿಯಲ್ಲಿ ಕಾಡಿದೆ, ಆಗುವಂತಹ ಸಂಭ್ರಮವನ್ನು ಸೂಚಿಸಿದೆ, ಸಂಬಂಧದ ಕುರಿತಾಗಿ ನೆನಪಿಸಿದೆ, ಹೋಗಲೇಬೇಕಾದ ಅನಿವಾರ್ಯವನ್ನು ಹೇಳಿದೆ, ಸರಸೋಕ್ತಿಗಳಿಂದ ಅವರ ಮನಸ್ಸನ್ನು